आप सभी भारतीय अपनी मातृभूमि की उपलब्धियों पर सीना तान करके सर ऊंचा कर करके गर्व करते हैं। ಪ್ರಧಾನಿ ನರೇಂದ್ರ ಮೋದಿ ರಷ್ಯಾದ ದೊಡ್ಡ ವೇದಿಕೆಯಲ್ಲಿ ನಿಂತ್ಕೊಂಡು ಭಾರತ ದೇಶವನ್ನ ಜಗತ್ತಿನ ಮೂರನೇ ಅತ್ಯಂತ ದೊಡ್ಡ ಅರ್ಥವ್ಯವಸ್ಥೆ ಮಾಡ್ತೀವಿ ಅಂತ ಎದೆ ತಟ್ಟಿ ಹೇಳ್ಕೊಂಡ್ರೆ ಅದಕ್ಕೆ ತಯಾರಿನೂ ಇರಬೇಕಲ್ವ? ಹಾಗಾದರೆ ನರೇಂದ್ರ ಮೋದಿ ಸರ್ಕಾರ ಅಂತಹದ್ದೇನನ್ನ ಮಾಡ್ತಿದೆ ಅಂತ ನೋಡಿದರೆ ಕೇವಲ ಒಂದು ವರ್ಷದಲ್ಲಿ 4 ಕೋಟಿ ಉದ್ಯೋಗಗಳ ಸೃಷ್ಟಿ ಮಾಡಿದೆ ಅಂದರೆ ಹೌದು, ಇದನ್ನ ವರದಿಗಳು ಹೇಳ್ತಾ ಇವೆ. ನರೇಂದ್ರ ಮೋದಿ ಸರ್ಕಾರ 2023-24 ಒಂದೇ ವರ್ಷದಲ್ಲಿ 4 ಕೋಟಿಗಿಂತ ಹೆಚ್ಚಿನ ಉದ್ಯೋಗಗಳನ್ನು ಸೃಷ್ಟಿ ಮಾಡಿದೆ. ಆ ಮುಖಾಂತರ ದೇಶದ ಅರ್ಥವ್ಯವಸ್ಥೆಯನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ತಾ ಇದೆ. ಇನ್ನು ಸಮೀಕ್ಷೆಗಳು ಹೇಳುವ ಪ್ರಕಾರ ಭಾರತ ದೇಶದ ಅರ್ಥವ್ಯವಸ್ಥೆ ಬರುವ ದಿನಗಳಲ್ಲಿ ಮತ್ತಷ್ಟು ಸುಧಾರಿಸಲಿದೆ. ಜಗತ್ತಿನ ಯಾವುದೇ ರಾಷ್ಟ್ರಗಳಿಗಿಂತ ಭಾರತದ ಅರ್ಥವ್ಯವಸ್ಥೆ ಮತ್ತಷ್ಟು ವೇಗವಾಗಿ ಮುನ್ನುಗ್ಗಲಿದೆ ಅಂತ ಹೇಳ್ತಾ ಇದೆ. ಇದಕ್ಕೆಲ್ಲ ಕಾರಣ ಇದೆ. ನರೇಂದ್ರ ಮೋದಿ ಸರ್ಕಾರ ಅಂದುಕೊಂಡಿದ್ದನ್ನು ಕಳೆದ 10 ವರ್ಷಗಳಲ್ಲಿ ಹಾಗಾದರೆ ಸಾಧಿಸಿದ್ಯಾ? ಅವ್ರ ಮೇಲೆ ಅತ್ಯಂತ ದೊಡ್ಡ ಆರೋಪ ಇರೋದು ಅಂತ ಹೇಳಿದರೆ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಲಿಲ್ಲ ಅಂತ. ಹಾಗಾದರೆ ಭಾರತದಲ್ಲಿ ನರೇಂದ್ರ ಮೋದಿ ಸರ್ಕಾರ ಈ ಕೆಲಸವನ್ನು ಮಾಡಲಿಲ್ವಾ? ಹಾಗೆ ನೋಡಿದರೆ 2 ಕೋಟಿ ಜನರಿಗೆ ವರ್ಷದಲ್ಲಿ ಆಫರ್ ಲೆಟ್ರನ್ನು, ಅಪಾಯಿಂಟ್ಮೆಂಟ್ ಲೆಟ್ರನ್ನು ನರೇಂದ್ರ ಮೋದಿ ಸರ್ಕಾರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದು ಸರ್ಕಾರಿ ಉದ್ಯೋಗ ಅಲ್ಲ, ಆದರೆ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ, ಬೇರೆ ಬೇರೆ ವಲಯಗಳಲ್ಲಿ ಅದಕ್ಕೆ ಉತ್ತೇಜನ ಕೊಡುವ ಮುಖಾಂತರ, ಸಾಲ ಸೌಲಭ್ಯಗಳನ್ನು ಕೊಡುವ ಮುಖಾಂತರ ನಿರುದ್ಯೋಗ ದರವನ್ನು ಇಳಿಕೆ ಮಾಡಲಾಗಿದೆ. ಹಾಗೇನೆ ಉದ್ಯೋಗಗಳನ್ನು ಹೆಚ್ಚಿಸಲಾಗಿದೆ. 2016-17 ಕೇವಲ ಅಂದರೆ 24% ನಿರುದ್ಯೋಗದ ದರ 2011-12, 2016-17 ಇದು 2023 ಬರುವ ವೇಳೆಗೆ 3 ಇಳಿಕೆ ಆಗಿದೆ. ಅಂದರೆ 6-3 ಇಳಿಕೆ ಆಗಿದೆ. ಅಂದರೆ ತುಂಬ ದೊಡ್ಡ ಮಟ್ಟಿಗೆ ನಿರುದ್ಯೋಗದ ದರವನ್ನು ನರೇಂದ್ರ ಮೋದಿ ಸರ್ಕಾರ ತಮ್ಮ ಯೋಜನೆಗಳ ಮುಖಾಂತರ ಇಳಿಕೆ ಮಾಡಿದೆ. ಉದ್ಯೋಗದ ದರವನ್ನು ಹೆಚ್ಚಿಸಿದೆ ಅಂತ ಅರ್ಥ, ಉದ್ಯೋಗಿಗಳು ಹೆಚ್ಚಾಗಿದ್ದಾರೆ ಅಂತ. ಅಂದರೆ ಇಡೀ ದೇಶದಲ್ಲಿ ಈಗ ಉದ್ಯೋಗ ಮಾಡ್ತಾ ಇರುವಂಥ ಜನ 63.44 ಕೋಟಿ ಜನ ಉದ್ಯೋಗದಲ್ಲಿದ್ದಾರೆ. PF ವರದಿಗಳ ಪ್ರಕಾರ 6%-3% ನಿರುದ್ಯೋಗಿಗಳ ದರ ಇಳಿಕೆಯಾಗಿದೆ ಅಂದರೆ ಅದು PF ವರದಿಗಳ ಪ್ರಕಾರ. ನಾವೇನು ಪ್ರಾವಿಡೆಂಟ್ ಫಂಡ್ ಅಂತ ಎಲ್ಲರ ಸ್ಯಾಲ್ರಿ ಅಕೌಂಟಿಂದ ಕಟ್ ಆಗುತ್ತಲ್ಲ, ಅದರ ಪ್ರಕಾರ ನಿರುದ್ಯೋಗದ ದರ ಇಳಿಕೆಯಾಗಿದೆ. ಕೊರೋನಾ ಹೊಡೆತದ ನಡುವೆ ಕೂಡ ಉದ್ಯೋಗ ಸೃಷ್ಟಿಯಾಗಿದೆ. ಮೇಕ್ ಇನ್ ಇಂಡಿಯಾ, LLM, NRLM, ಸ್ಟಾರ್ಟ್ಅಪ್ ಇಂಡಿಯಾ, ಆತ್ಮನಿರ್ಭರ್ ಭಾರತ್, ರೋಜ್ಗಾರ್ ಯೋಜನೆ, ನರೇಗಾ, ಪ್ರಧಾನ ಮಂತ್ರಿ ಗ್ರಾಮೀಣ ಆವಾಸ್ ಯೋಜನೆ, ಈ ರೀತಿಯ ಯೋಜನೆಗಳ ಮುಖಾಂತರ ಬಡವರಿಗೆ ಜನರಿಗೆ ಸಾಲದ ಪ್ರಮಾಣವನ್ನು ಕೂಡ, ಅಂದರೆ ಜನರ ಸಾಲದ ಪ್ರಮಾಣವನ್ನು ಇಳಿಕೆ ಮಾಡೋದಕ್ಕೆ ನರೇಂದ್ರ ಮೋದಿ ಸರ್ಕಾರ ಬೇರೆ ಬೇರೆ ಯೋಜನೆಗಳಲ್ಲಿ ಸಾಲ ಸೌಲಭ್ಯಗಳನ್ನು ನೀಡಿದೆ. ಹಾಗಾಗಿ ಆ ಸಾಲಕ್ಕೆ ರಿಯಾಯಿತಿಯನ್ನು ಕೂಡ ನೀಡಿದೆ 50%ವರೆಗೂ ಸಣ್ಣ ಉದ್ಯಮಗಳಿಗೆ. ಹಾಗೆಯೇ ಸ್ವಉದ್ಯೋಗಗಳಿಗೆ ರಿಯಾಯಿತಿಯನ್ನು ಕೊಡುವ ಮುಖಾಂತರ ಅವರ ಏನು ಉದ್ಯೋಗವನ್ನು ಹೆಚ್ಚಿಸುವ ಮುಖಾಂತರ ಉತ್ತೇಜನ ನೀಡಿದೆ. ಇದರಿಂದಾಗಿ ನಿರುದ್ಯೋಗಿಗಳ ಸಂಖ್ಯೆ ಕಡಿಮೆಯಾಗಿದೆ. ದೇಶದಲ್ಲಿ ಬಹಳಷ್ಟು ಮಟ್ಟಿಗೆ, ಅಂದರೆ ಏನು ನರೇಂದ್ರ ಮೋದಿ ಸರ್ಕಾರ ಅಂದುಕೊಂಡಿತ್ತೋ ಅಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡೋದಕ್ಕೆ ಕೂಡ ಸಾಧ್ಯ ಆಗಿದೆ. ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ನರೇಂದ್ರ ಮೋದಿ ಸರ್ಕಾರ ಸೃಷ್ಟಿ ಮಾಡಿದೆ ಅಂತ RBI ವರದಿ ಹೇಳ್ತಾ ಇದೆ. RBI ಒಂದು ವರದಿಯನ್ನು ಸೋಮವಾರ ಕೊಟ್ಟಿದೆ. ಆ ವರದಿಯಲ್ಲಿ ಹೇಗೆಲ್ಲ ಭಾರತದ ಅರ್ಥವ್ಯವಸ್ಥೆಯಲ್ಲಿ ಸುಧಾರಣೆ ಕಾಣ್ತಾ ಇದೆ, ಯಾವ್ಯಾವ ರೀತಿಯ ಯೋಜನೆಗಳಿಂದ ಜನ ಎಷ್ಟು ಲಾಭವನ್ನು ಪಡ್ಕೋತಾ ಇದ್ದಾರೆ, ಇದರಿಂದ ಉತ್ಪಾದನಾ ವಲಯದಲ್ಲಿ ಹೆಚ್ಚಿನ ಅಂದರೆ GDP ಹೆಚ್ಚಳ ಆಗ್ತಾ ಇದೆ, ಇದು ಭಾರತದ ಅರ್ಥವ್ಯವಸ್ಥೆಯನ್ನು ಮತ್ತಷ್ಟು ಎತ್ತರಕ್ಕೆ ತಗೊಂಡು ಹೋಗ್ತಾ ಇದೆ. ಇದೇ ನರೇಂದ್ರ ಮೋದಿಯವ್ರನ್ನ ಎದೆ ತಟ್ಕೊಂಡು ಈ ದೇಶದ ಅರ್ಥವ್ಯವಸ್ಥೆಯನ್ನು ಜಗತ್ತಲ್ಲಿ ಮೂರನೇ ಅರ್ಥವ್ಯವಸ್ಥೆ ಮಾಡ್ತೀನಿ ಅಂತ ಹೇಳುವ ಹಾಗೆ ಮಾಡ್ತಾ ಇರೋದು. ಅಮೆರಿಕ, ಚೀನಾದ ನಂತರ ಭಾರತ ಹೋಗಿ ನಿಂತ್ಕೊಳ್ಳುತ್ತೆ, ಭಾರತದ ಅರ್ಥವ್ಯವಸ್ಥೆ ಅಷ್ಟು ದೊಡ್ಡ ಮಟ್ಟಿಗೆ ಬೆಳೆಯುತ್ತೆ ಅನ್ನೋದನ್ನು ನರೇಂದ್ರ ಮೋದಿ ಹೇಳ್ತಾ ಇರುವಂಥದ್ದು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ, ಸಣ್ಣ ಉದ್ಯೋಗಗಳಿಗೆ ಕೊಡ್ತಾ ಇರುವಂಥ ಪ್ರೋತ್ಸಾಹದಿಂದನೇ. ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ಕೊಡುವಂಥದ್ದಾಗ್ಬೋದು, ಅಥವಾ ಮುದ್ರಾ ಯೋಜನೆ ರೀತಿಯಲ್ಲಿ ದೊಡ್ಡ 100,000,000 ಏನು ಸಾಲ ಸೌಲಭ್ಯ ಕೊಟ್ಟು ಅದಕ್ಕೆ ಸಬ್ಸಿಡಿ ಕೊಡುವಂಥದ್ದು, 25%ವರೆಗೂ ಸಬ್ಸಿಡಿ. ಹಾಗೆಯೇ ಇಲ್ಲಿ ಭಾಳ ಮುಖ್ಯವಾಗಿ
ಅಗರಬತ್ತಿ, ಉಪ್ಪಿನಕಾಯಿ, ಟೈಲರಿಂಗ್ ಮಾಡುವಂತಹ ಮಹಿಳೆಯರಿಗೆ ಪ್ರೋತ್ಸಾಹ ಧನ ಕೊಟ್ಟು ನರೇಂದ್ರ ಮೋದಿ ಸರ್ಕಾರ, ಮೋದಿ ಇದನ್ನು ಒತ್ತಿ ಹೇಳಿದ್ರು, ಲಖಪತಿ ದೀದಿ ಮಾಡ್ತೀವಿ, 3 ಕೋಟಿ ಲಖಪತಿ ದೀದಿಗಳನ್ನ ಮಾಡುವಂತಹ ಯೋಜನೆಯನ್ನ ಭಾರತ ಹಾಕೊಂಡಿದೆ. ಹಾಗೇನೆ 3ನೇ ಅರ್ಥವ್ಯವಸ್ಥೆಗೆ ಮೋದಿ 3.0ಗೆ ನರೇಂದ್ರ ಮೋದಿ ಇದನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಬಹಳಷ್ಟು ವಿಶೇಷವಾಗಿ ಮೋದಿ ಸರ್ಕಾರದಲ್ಲಿ ಉತ್ತೇಜನ ಕೊಡ್ತಾ ಇರುವಂಥದ್ದು 3 ಕೋಟಿ ಮಹಿಳೆಯರನ್ನ ಲಖಪತಿ ದೀದಿಯರನ್ನಾಗಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಅಂತ ಹೇಳಿದರು. ಹಾಗೆ 3.0ದಲ್ಲಿ ಮೋದಿ ಬಹಳಷ್ಟು ಪ್ಲ್ಯಾನ್ಗಳನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಮತ್ತೊಮ್ಮೆ 2 ಕೋಟಿ ಉದ್ಯೋಗ ಕೊಟ್ಟಿಲ್ಲ ಅನ್ನುವ ಮಾತನ್ನು ಯಾರು ಹೇಳಬಾರ್ದು ಅಂತ ನರೇಂದ್ರ ಮೋದಿ ಆ್ಯಂಡ್ ಟೀಮ್ ಪ್ಲ್ಯಾನ್ ಮಾಡಿಕೊಂಡಿರೋ ಹಾಗಿದೆ. ಹಾಗಾಗಿ ಮೋದಿ ರಷ್ಯಾದ ವೇದಿಕೆಯಲ್ಲಿ ಭಾರತವನ್ನು ಯಾವ ಲೆವೆಲ್ಗೆ ತಗೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಕೂಡ ಹೆಮ್ಮೆಯ ಮಾತುಗಳನ್ನು ಆಡಿದರು. ಅದು ದಾಖಲೆಗಳಲ್ಲಿ ಕೂಡ ಕಾಣಿಸ್ತಾ ಇದೆ. ಕೆಲವೊಂದು ಅಂದರೆ ನರೇಂದ್ರ ಮೋದಿ ವಿರುದ್ಧವಾಗಿ ಒಂದಷ್ಟು ಸಂಸ್ಥೆಗಳು ಸಮೀಕ್ಷೆ ಮಾಡ್ತವೆ, ದಾಖಲೆಗಳನ್ನು ಬಿಡುಗಡೆ ಮಾಡ್ತವೆ. ಅದರಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರದ ವೈಫಲ್ಯಗಳನ್ನು ತೋರಿಸಲಾಗುತ್ತೆ. ಮತ್ತೊಂದಷ್ಟಿದೆ ಸರ್ಕಾರದಿಂದ ಹಾಗೆ ಸರ್ಕಾರದ ಸಂಸ್ಥೆಗಳು ಕೊಡುವಂಥ ವರದಿಗಳು, ಇದು ಎಲ್ಲೋ ಒಂದು ಕಡೆ ಡೇಟಾದಲ್ಲಿ ಸರ್ಕಾರಕ್ಕೆ ಪರವಾಗಿ ಕೊಡುತ್ತೆ ಅಂತ ಹೇಳ್ತಾ ಇದ್ರು ಕೂಡ ನರೇಂದ್ರ ಮೋದಿ ಸರ್ಕಾರ. ಅದನ್ನು ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿ ನೋಡಿದರೂ ಕೂಡ ಉದ್ಯೋಗ ಸೃಷ್ಟಿಯ ವಿಚಾರದಲ್ಲಿ ದೇಶದಲ್ಲಿ 63 ಕೋಟಿ ಉದ್ಯೋಗಿಗಳಿದ್ದಾರೆ. 63 ಕೋಟಿ 44 ಲಕ್ಷ ಅಂದರೆ ಇದರಲ್ಲಿ ಉದ್ಯೋಗ ಸೃಷ್ಟಿ ಕಳೆದ 10 ವರ್ಷಗಳಲ್ಲಿ ಅಂದರೆ 2017-18 2022-23ರವರೆಗೂ 1.8 ಕೋಟಿ ಉದ್ಯೋಗ ಸೃಷ್ಟಿಯಾಗಿದೆ ಅನ್ನುವಂಥ ಮಾಹಿತಿ ಇದೆ. ಆದರೆ 2023-24ರ 1 ವರ್ಷದಲ್ಲೇ 4 ಕೋಟಿ, ಅದರ ಅರ್ಧದಷ್ಟು ಉದ್ಯೋಗ, ಅಂದರೆ ಕಳೆದ 10 ವರ್ಷಗಳಲ್ಲಿ ಹೆಚ್ಚು ಕಡಿಮೆ 20 ಕೋಟಿಯ 10 ಉದ್ಯೋಗಗಳನ್ನು ನರೇಂದ್ರ ಮೋದಿ ಸರ್ಕಾರ ಸೃಷ್ಟಿ ಮಾಡಿದೆ. ಈ ಬಾರಿ ಬಹಳ ಎಚ್ಚರಿಕೆಯಿಂದ ಮೋದಿ ಸರ್ಕಾರ ಕೆಲಸ ಮಾಡ್ತಾ ಇದೆ. 3.1 ಮೊದಲ ಬಜೆಟ್ಗೆ ನರೇಂದ್ರ ಮೋದಿ ನೀತಿ ಆಯೋಗದ ಜೊತೆ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ, ಎಕನಾಮಿಸ್ಟ್ಗಳ ಜೊತೆಗೆ. ಇವತ್ತು ಆರ್ಥಿಕ ವ್ಯವಸ್ಥೆಯನ್ನು ಸುಧಾರಿಸಲೇಬೇಕು, ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು, ಭಾರತ 3ನೇ ಅರ್ಥವ್ಯವಸ್ಥೆ ಆಗಬೇಕು, ಅದಕ್ಕೆ ಏನೆಲ್ಲ ಕ್ರಮಗಳನ್ನು ತಗೋಬೇಕು, ಯಾವ ರೀತಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಹೆಚ್ಚಿನ ಉದ್ಯೋಗಗಳು ಸೃಷ್ಟಿಯಾಗಬೇಕು, ಆ ಮೂಲಕ GDP ಹೆಚ್ಚಳ ಆಗಬೇಕು, ಕಟ್ಟಡ ಕಾಮಗಾರಿಗಳಲ್ಲಿ ಕೂಡ ಅತ್ಯಂತ ಹೆಚ್ಚಿನ ಅಂದರೆ ವೇಗವಾಗಿ ಸಿಟಿಗಳು ಬೆಳೀತಾ ಇರೋದ್ರಿಂದ ಅತ್ಯಂತ ಹೆಚ್ಚಿನ ಉದ್ಯೋಗಗಳು ಅಲ್ಲಿ ಸೃಷ್ಟಿಯಾಗಿದ್ದಾವೆ. ಅವರಿಂದ ಕೂಡ ಒಂದು ಈ ಏನು ಉದ್ಯೋಗ ಸೃಷ್ಟಿಯಾಗಿದೆ. ಯಾರು ಉದ್ಯೋಗ ಇಲ್ಲ ಅಂತ ಹೇಳ್ತಾ ಇದ್ರು, ಕೃಷಿ, ಅರಣ್ಯ, ಮೀನುಗಾರಿಕೆ, ಗಣಿಗಾರಿಕೆ, ವಿದ್ಯುತ್, ಅನಿಲ, ನೀರು ಸರಬರಾಜು, ಈ ಎಲ್ಲ ಸೆಕ್ಟರ್ಗಳಲ್ಲಿ ಕೂಡ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ ನಿರಂತರವಾಗಿ. ಇನ್ನು 1,20,000 ಹೆಚ್ಚು ಸ್ಟಾರ್ಟಪ್ಗಳು ದೇಶದಲ್ಲಿವೆ. ನಮಗೆ ಗೊತ್ತು, ಬೆಂಗಳೂರೇ ಸ್ಟಾರ್ಟಪ್ ಹಬ್ ಆಗಿದೆ, ಜಗತ್ತಿನ ಅತ್ಯಂತ ಹೆಚ್ಚು ಇಲ್ಲಿ ಸ್ಟಾರ್ಟಪ್ನಲ್ಲಿ ಅತ್ಯಂತ ಹೆಚ್ಚು ದುಡಿಮೆ ಮಾಡ್ತಾ ಇರೋದು ಬೆಂಗಳೂರು ನಗರದಲ್ಲಿ. ಹಾಗಾಗಿ ಅತ್ಯಂತ ಹೆಚ್ಚು ಸ್ಟಾರ್ಟಪ್ಗಳಿರುವ ಜಗತ್ತಿನ ನಗರದಲ್ಲಿ ಬೆಂಗಳೂರು ಕೂಡ ಮುಂಚೂಣಿಯಲ್ಲಿದೆ. ಹಾಗಾಗಿ ಇಲ್ಲಿ ಬಹಳಷ್ಟು ಪ್ರಮುಖವಾಗಿ ಇವತ್ತು ಸ್ಟಾರ್ಟಪ್ಗಳಿಂದ ನಮ್ಮ ದೇಶ ದೊಡ್ಡ ಮಟ್ಟಿಗಿನ ಬಿಸ್ನೆಸ್ಸನ್ನು ಮಾಡ್ತಾ ಇದೆ. ಸ್ಟಾರ್ಟಪ್ಗಳಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ. ಈಗ ಸ್ವಿಗ್ಗಿ, ಝೊಮ್ಯಾಟೊದಂಥದ್ದು, ಓಲಾದಂಥದ್ದು ನೋಡಿದರೆ ಅತ್ಯಂತ ವೇಗವಾಗಿ ಬೆಳೀತಾ ಇದ್ದು ದೇಶಕ್ಕೆ ಹೆಚ್ಚಿನ ಉದ್ಯೋಗ ಸೃಷ್ಟಿಗೆ ನೆರವಾಗ್ತಾ ಇರುವಂಥದ್ದು. ಹಾಗೆ ಇದಕ್ಕೆ ಕೂಡ ಸರ್ಕಾರನೂ ಅಷ್ಟೇ, ಸಾಲ ಸೌಲಭ್ಯಗಳಾಗ್ಬೋದು ಅಥವಾ ಯಾವುದೇ ರೀತಿಯ ಉತ್ತೇಜನ ಕೊಡೋ ವಿಚಾರದಲ್ಲಿ ಕೂಡ ನರೇಂದ್ರ ಮೋದಿ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಮಾಡಿದೆ. ಹಾಗಾಗಿ ಇದೆಲ್ಲವನ್ನು ನೋಡ್ತಾ ಇದ್ದರೆ ಒಂದು ಕಡೆಯಲ್ಲಿ ಮೋದಿ ಸರ್ಕಾರಕ್ಕಿರುವಂಥ ಒತ್ತಡ ಹೆಚ್ಚಾಗ್ತಾ ಇದ್ದರೆ ಮತ್ತೊಂದು ಕಡೆಯಲ್ಲಿ ಆ ಒತ್ತಡವನ್ನು ತೂಗಿಸೋದಕ್ಕೆ ಹಣಕಾಸನ್ನು ಸರಿಯಾಗಿ ನಿಭಾಯಿಸಿಕೊಂಡು ಈ ಬಾರಿಯ ಬಜೆಟಲ್ಲಿ ಏನನ್ನ ಕೊಡ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗ್ತಾ ಇದೆ. ಆದರೆ ಉದ್ಯೋಗ ಸೃಷ್ಟಿಯಲ್ಲಿ ಈ ಬಾರಿ ಗಣನೀಯವಾಗಿ ನರೇಂದ್ರ ಮೋದಿ ಸರ್ಕಾರ ಸಾಧನೆ ಮಾಡಿದೆ ಅನ್ನೋದನ್ನು RBI ವರದಿ ಹೇಳ್ತಾ ಇದೆ. ಈಗ ಮುಂದಿನ ದಿನಗಳಲ್ಲಿ ಮೋದಿ ಯಾವ ರೀತಿ ಕೆಲಸಗಳನ್ನು ಮಾಡ್ತಾರೆ, ಆ ವರದಿಗಳು ಹೇಗೆ ಬರ್ತವೆ ಅನ್ನೋದನ್ನು ಸದ್ಯ ವಿರೋಧ ಪಕ್ಷಗಳು ಖಂಡಿತ ಕಾಯ್ತಾ ಇರ್ತಾರೆ. ಈಗ ವಿರೋಧ ಪಕ್ಷಗಳು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದ್ದಾರೆ, ನರೇಂದ್ರ ಮೋದಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಾರೆ, ಎಲ್ಲೂ ಕೂಡ ಎಡವೋ ಆಗಿಲ್ಲ, ಎಡವಿದ್ರೆ ಅಲ್ಲಿ ಕೌಂಟ್ರ್ ಮಾಡ್ತಾರೆ. ವಿರೋಧ ಪಕ್ಷಗಳು ಕೂಡ ತುಂಬ ಸ್ಟ್ರಾಂಗ್ ಆಗಿ ಈಗ ಒಂದು ರಚನಾತ್ಮಕವಾಗಿ ಕೆಲಸ ಮಾಡೋಕ್ಕೆ ದೊಡ್ಡ ಮಟ್ಟಿಗೆ ವಿರೋಧ ಪಕ್ಷಗಳು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇರೋದ್ರಿಂದ ಇನ್ನೂ ಮತ್ತಷ್ಟು ಅಭಿವೃದ್ಧಿ ನಿರೀಕ್ಷೆ ಮಾಡಬಹುದು ನರೇಂದ್ರ ಮೋದಿ ಸರ್ಕಾರದಿಂದ. ಅದನ್ನು ಈ ಬಾರಿ ಬಜೆಟ್ ನಿರೀಕ್ಷೆಯಲ್ಲಿ ಏನು ನಿರ್ಮಲಾ ಸೀತಾರಾಮನ್ ಬಜೆಟ್ ಏನು ಕೊಡ್ತಾರೆ ಅನ್ನೋಂಥ ನಿರೀಕ್ಷೆಗಳು ಸದ್ಯಕ್ಕೆ ಹೆಚ್ಚಾಗ್ತಾ ಇವೆ.